ರೆಮಿಡಿಸಿವರ್ ಇಂಜೆಕ್ಷನ್ ನ ಬ್ಲ್ಯಾಕ್ ಮಾರಾಟದ ದಂಧೆ. ಇದು ಪಬ್ಲಿಕ್ ಪವರ್ ಬ್ರೇಕಿಂಗ್ ನ್ಯೂಸ್. ಕೊಪ್ಪಳದ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಯವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆ. ಸತತ ಮೂರು ದಿನಗಳಿಂದ ಕೊಪ್ಪಳದ ಪೊಲೀಸರ ಮಹತ್ವದ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದ ಬ್ಲ್ಯಾಕ್ ದಂಧೆಕೋರರು. ರೆಮಿಡಿಸಿವರ್ ಬ್ಲ್ಯಾಕ್ ದಂಧೆಯ ರುವಾರಿಗಳು ಕೊಪ್ಪಳದ ಪೊಲೀಸರ ವಶಕ್ಕೆ. ಕೆಎಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವ ಪವನ್ ಒತ್ತಿಕುಟ್ಟಿ, ಈತನೇ ಈ ದಂಧೆಯ ಪ್ರಮುಖ ರಿವಾರಿ. ಕೆಎಸ್ ಆಸ್ಪತ್ರೆ ಮತ್ತು ಚಂದ್ರಪ್ಪ ಆಸ್ಪತ್ರೆಯ ಸಿಬ್ಬಂದಿಗಳೇ ಈ ದಂಧೆಯಲ್ಲಿ ಶಾಮೀಲು. ಪವನ್ ಒತ್ತಿಕುಟ್ಟಿ, ರಾಧಾಕೃಷ್ಣ, ಮಣಿಕಂಠ ಮತ್ತು ಶಂಕರ್ ಎಂಬುವ ಸಿಬ್ಬಂದಿಗಳೇ ಈ ಸಪ್ಲೈಯಲ್ಲಿ ಭಾಗಿ. ಕೋವಿಡ್ ಜೋನ್ ಮತ್ತು ಆಂಬ್ಯುಲೆನ್ಸ್ಗಳಲ್ಲಿ ಕೆಲಸ ಮಾಡುತ್ತಿರುವ ಈ ಆಸಾಮಿಗಳು. ರೋಗಿಗಳಿಗೆ ಸರ್ಕಾರದಿಂದ ಅಲಾಟ್ ಆದ ರೆಮಿಡಿಸಿವರ್ ಇಂಜೆಕ್ಷನ್ ಅನ್ನು ರೋಗಿಗಳಿಗೆ ಕೊಡದೆ ಹೊರಗಡೆ ಮಾರಾಟ ಮಾಡುತ್ತಿದ್ದಾಗ ಪೊಲೀಸರ ಬಲೆಗೆ. ಪಬ್ಲಿಕ್ ಪವರ್ಗೆ ಬಂದ ಮಾಹಿತಿ ಪ್ರಕಾರ ಚಂದ್ರಪ್ಪ ಆಸ್ಪತ್ರೆಯಲ್ಲಿ 200 ಇಂಜೆಕ್ಷನ್ಗಳು ಲಭ್ಯವಾಗಿವೆ, ಆದರೆ 100 ಇಂಜೆಕ್ಷನ್ನ ಮಾಹಿತಿ ಮಾತ್ರ ಸಿಕ್ಕಿದೆ. ಹಾಗಾದರೆ ಇನ್ನು ಉಳಿದ 40 ಇಂಜೆಕ್ಷನ್ ಹೋಗಿದ್ದಾದರೂ ಎಲ್ಲಿ? ಈ ದಂಧೆಯ ಹಿಂದೆ ಇರುವ ಮುಖಗಳನ್ನು ಬಯಲಿಗೆಳೆಯಲಿದೆ ಪಬ್ಲಿಕ್ ಪವರ್.